ನಮಸ್ಕಾರ ಅವರತ ಸರ್, ಇವತ್ತು ನಿಮ್ಮ ಹತ್ರ ಒಂದು ಗಂಭೀರದ ವಿಷಯ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಫೋನ್ ಮಾಡಿದ್ರೆ ಬೈತೀರಿ, ನೀವು ಬೈದ್ರೆ ಪರವಾಗಿಲ್ಲ, ನಿಮ್ಮ ಆಶೀರ್ವಾದ ಅದು. ಆದರೆ ದಯವಿಟ್ಟು ನನ್ನ ಮಾತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನು ಮಾತಾಡಿದ್ರೂ ನೀವು ಫೇಸ್ಬುಕ್ಕಲ್ಲಿ ಹಾಕ್ತೀರಾ, ಭಾಳ ಖುಷಿ ಆಯ್ತು ನನಗೆ, ಸಮಾಜಕ್ಕೆ ಗೊತ್ತಾಗಲಿ ಅಂತ. ಹಾಗಾಗಿ ಇವತ್ತು ಒಂದು ಗಂಭೀರ ವಿಷಯ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಇದನ್ನು ನೀವು ದಯವಿಟ್ಟು ಫೇಸ್ಬುಕ್ಕಲ್ಲಿ ಹಾಕ್ಲೇಬೇಕು ಸರ್. ಸರ್, ಬೆಂಗಳೂರಲ್ಲಿ ನಿಮ್ಮನ್ಸ್ ಕ್ಯಾಂಪಸ್ಸಲ್ಲಿ ಇಂದಿರಾ ಗಾಂಧಿ ಹಾಸ್ಪಿಟಲ್ ಬಂದಿದೆ. ನೀವು ಗರ್ಭ ಏನೋ ಏನಂತೀರ, ಅದಕ್ಕೆ ಸುಖಪ್ರಸವ ಆಗಬೇಕು, ಆಪ್ರೇಷನ್ ಬೇಡ ಅಂತ ಹೇಳ್ತಾ ಇರ್ತೀರಿ. ಸೊ ಆ ಥರ ಎಷ್ಟೋ ಮಕ್ಕಳು ಹುಟ್ಟಿರ್ತಾರೆ, ಬಟ್ ಅಲ್ಲಿ ಮಕ್ಕಳು ಅಂತ ಒಂದು ಇದೆ ಸರ್, ಇಂದಿರಾ ಗಾಂಧಿ ಮಕ್ಕಳ ಹಾಸ್ಪಿಟಲ್ ಒಂದು ಇದೆ. ಅಲ್ಲಿ ನನ್ನ ಮಗು ಸರ್, ನನ್ನ ಮಗು ಏನೋ ಅಳ್ತಾ ಇತ್ತು ಸರ್, ಸಿಕ್ಕಾಪಟ್ಟೆ ಅಳ್ತಾ ಇತ್ತು ಅಂತ ಅಡ್ಮಿಟ್ ಮಾಡಿದ್ವಿ ಸರ್. ರಾತ್ರಿ ಅಳ್ತಾ ಇತ್ತು, ಅಪ್ಪ ಅಮ್ಮನ ಬಿಟ್ಟಿಲ್ಲ ಹೊರಗಡೆ, ಒಬ್ಬನೇ ಮಗುನ ಮತ್ತೆ ಅಡ್ಮಿಟ್ ಮಾಡಿಕೊಂಡ್ರು ಎಮರ್ಜೆನ್ಸಿಯಲ್ಲಿ. ಆಮೇಲೆ ತುಂಬ ಅಳೋದು ನೋಡಿ ನನ್ನ ಹೆಂಡತಿನೂ ಕರ್ಕೊಂಡ್ರು ಹೊರಗಡೆ, ನನ್ನ ಆಚೆ ಓಡಿಸ್ಬಿಟ್ರು. ರಾತ್ರಿ ಅಳ್ತಾ ಇತ್ತು, ಅದೇನೋ ಕೊಟ್ಟರು ಸರ್, ಅಳು ನಿಂತಿಲ್ಲ. ಅಳ್ತಾ ಅಳ್ತಾ ಅದಕ್ಕೆ ಫಿಟ್ಸ್ ಎಲ್ಲ ಬಂತು ಸರ್. ನನ್ನ ಮನೇಲಿದ್ದಾಗ ಫಿಟ್ಸ್ ಎಲ್ಲ ಬರಲಿಲ್ಲ ಸರ್. ಫಿಟ್ಸ್ ಬಂತಂತ ಹೇಳಿ ಒಂದು ಇಂಜೆಕ್ಷನ್ ಕೊಟ್ಟರು ಸರ್. ಇಂಜೆಕ್ಷನ್ ಕೊಟ್ಟ ನಂತರ ಆ ಮಗು ಅಡ್ಮಿಟ್ ಆಯ್ತು ಸರ್. ಎರಡೂವರೆ ತಿಂಗಳು ಸರ್ ಆ ಮಗುನ ಅಲ್ಲೇ ಇದ್ವಿ ಸರ್ ನಾವು. ಎರಡೂವರೆ ತಿಂಗಳಂದರೆ ಸಾಮಾನ್ಯ ವಿಷಯ ಅಲ್ಲ ಸರ್. ಇವತ್ತು ಬೇಕಾದ್ರೆ ಯಾರು ಬೇಕಾದ್ರೆ ಕೇಳಿ, ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಒಂದು ಇದೆ ಸರ್ ಎಮ್ ಎಸ್ ಕ್ಯಾಂಪಸಲ್ಲಿ. ಅಲ್ಲಿ ನಾನು 2 ತಿಂಗಳು ಸರ್ ಕೆಲಸ ಮಾಡಿಕೊಂಡು ರಾತ್ರಿ ಅಲ್ಲಿ ಮಲಗೋದು, ಬೆಡ್ ಇಲ್ಲ ಸರ್. ಅಲ್ಲಿ ಕನ್ನಡ ಮೂಲೆ ಮೂಲೆಯಿಂದ ಬರ್ತಾರೆ ಸರ್, ಅಲ್ಲಿ ಮಲಗ್ತಾರೆ ಸರ್. ಈ ಮಕ್ಕಳನ್ನ ಶೋಷಣೆ ಅಂದರೆ ಶೋಷಣೆ ಅಂತ ಹೇಳ್ಬೋದು, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಅಲ್ಲಿ ಟ್ರೀಟ್ಮೆಂಟ್ಸ್ ಚೆನ್ನಾಗಿಲ್ಲ ಸರ್. ಮಕ್ಕಳು ಒಂಥರ ಕಸಾಯಿ ಕಾಣ ನೋಡ್ತಾರೆ ಸರ್. ನನ್ನ ಮುಂದೆನೇ 3-4 ಮಕ್ಕಳು ಸತ್ತಾಯ್ ಸರ್. ಅದನ್ನು ಸಂತೈಸ್ತಾ ಇದ್ದಾರೆ ಅಣ್ಣ, ಸಾಧ್ವಾನ ಹೇಳ್ತಿದ್ದೆ ಸತ್ತಿರೋ ಮಕ್ಕಳಿಗೆ, ಅವ್ರ ತಂದೆ ತಾಯಿಗಳಿಗೆ. ಲಾಸ್ಟಲ್ಲಿ ನನ್ನ ಮಗುನ ವೆಂಟಿಲೇಟರ್ ಇಟ್ಬಿಟ್ರು ಸರ್ 15 ಡೇಸ್, ಮಗುನೂ ಕೊಟ್ಟಿಲ್ಲ ಸರ್. ಬಿಡಿ, ಅದಾದ ನಂತರ ಮೆಡಿಸಿನ್ ಬರ್ಕೊಡ್ತಾರೆ ಸರ್, ಮೆಡಿಸಿನ್ ಸರ್ ಎಲ್ಲ ಹೊರಗೋಗ್ಬೇಕು ಸರ್. ಸುಮಾರಲ್ಲಿ ಒಂದು 6 ಇದೆ ಸರ್ ಮೆಡಿಕಲ್ ಶಾಪ್ಗಳು ಆ ಕ್ಯಾಂಪಸ್ಸಿಂದ ಹೊರಗಡೆ. ಮೆಡಿಸಿನ್ ಒಂದು ಕೊಡಲ್ಲ ಸರ್ ಅಲ್ಲಿ, ಎಲ್ಲ ಪ್ರತಿಯೊಂದು ತರಬೇಕು ಸರ್ ಹೊರಗಿಂದ. ಅದ ನಂತರ BPL ಕಾರ್ಡ್ ಇದ್ದರೆ ಮಾತ್ರ ಡಿಸ್ಕೌಂಟ್ ಸರ್. ನಾನು ಆ್ಯಕ್ಚುಲಿ ಜಾತಿ ನಿಮ್ಮ ಹತ್ರ ಹೇಳಿದ್ರೆ ಇಷ್ಟ ಆಗಲ್ಲ, ಬಟ್ ನಾನು BPL ಕಾರ್ಡ್ ಇಲ್ಲ APL ಕಾರ್ಡ್ ಎಂಥದ್ದಿಲ್ಲ ಸರ್. BPL ಕಾರ್ಡು ಎಂಥದ್ದಿಲ್ಲ ಸರ್. ನನ್ನ ಆ್ಯಕ್ಚುಲಿ ನನ್ನ ಮಗುನ ಎಷ್ಟೋ ಬಿಲ್ ಮಾಡಿದೆ ಸರ್, ಅದನ್ನು ಹೇಳೋಕ್ಕೆ ಇಚ್ಛೆ ಪಡೋಲ್ಲ. ಸರ್ಕಾರಿ ಆಸ್ಪತ್ರೆ ಆದಮೇಲೆ ಎಲ್ಲರೂ ಬಡವರಲ್ಲ ಸರ್, ಸರ್ಕಾರಿ ಆಸ್ಪತ್ರೆ ಹೋಗಲ್ಲ ಬಡವರೆ ಸರ್. ದುಡ್ಡವ್ರು ಯಾರು ಸರ್ಕಾರಿ ಆಸ್ಪತ್ರೆಗೆ ಹೋಗಲ್ಲ ಸರ್. ಅದರಲ್ಲೇ ಸರ್ ತಾರತಮ್ಯ, BPL ಕಾರ್ಡ್ ಒಂದು, APL ಕಾರ್ಡ್ ಒಂದು, ದುಡ್ಡಿರೋಂಗೊಂದು ದುಡ್ಡಿರೋದು ಯಾಕೆ ಸರ್ಕಾರ ಯಾಕೆ ಸರ್ ಬಂತು? ಇದು ನೀವು ಫೇಸ್ಬುಕ್ಕಲ್ಲಿ ಹಾಕ್ಬೇಕು ಸರ್, ನನ್ನ ಕಲಕಲಿಯ ಪ್ಲೀಸ್ ಸರ್. ಸರ್, ಮತ್ತೊಂದು ಹೇಳ್ತೀನಿ, ಫೇಸ್ಬುಕ್ಕಲ್ಲೆಲ್ಲ ಸುಮಾರು ಜನ ನಮ್ಮ ಸ್ನೇಹಿತರು ಸಿಗ್ತಾರೆ ನಿಮ್ಮ ಮುಖಾಂತರ, ನಿಮ್ಮ ಗ್ರೂಪಲ್ಲಿರೋರು. ಸಾರಿ, ನಾನು ನಿಮ್ಮ ಜೊತೆ ಅನುವಾಯಿನೇ, ಬಟ್ ಎಲ್ಲರೂ ತಿಳಿಸಿ ಸರ್, ಇದನ್ನ ದಯವಿಟ್ಟು ಫೇಸ್ಬುಕ್ಕಲ್ಲಿ ಹಾಕಿ ಸರ್. ಇಡೀ ಕರ್ನಾಟಕ ಇರೋದು ಅದೊಂದೇ ಸರ್, ಮಕ್ಕಳ ಆಸ್ಪತ್ರೆ ಅಂತ. ಅಲ್ಲಿ ನಡೆಯೋ ಅನ್ಯಾಯ ಸರ್, ಇನ್ನೊಂದು ಹೇಳ್ತೀನಿ ಕೇಳಿ ಸರ್. ಅಲ್ಲಿ ಪ್ರತಿಯೊಂದು ಟ್ರೈನಿಂಗ್ ಡಾಕ್ಟ್ರು ಸರ್, ಡೀನ್ ಬರ್ತಾರೆ ಸರ್ ಬೆಳಗ್ಗೆ ಬಂದುಬಿಟ್ಟು ಒಂದು 1/2 ಗಂಟೆ ಮಗು ಹತ್ರ ನೋಡೋದಿಲ್ಲ ಸರ್, ಮುಟ್ಟೋದಿಲ್ಲ ಸರ್, ಬರೀ ಟ್ರೈನಿಂಗ್ ಡಾಕ್ಟ್ರು ಸರ್. ಎಳೆ ಮಕ್ಕಳು ತಾಯಿ ಬಡವ್ರು ಯಾರು ಓದಿರಲ್ಲ ಸರ್, ತುಂಬ ಓದಿರಲ್ಲ, ಬಟ್ಟು ಅವ್ರು ಹೇಳಿದ್ ಕೇಳ್ತಾರೆ ಸರ್. ಡೀನ್ ಮಾತು ಕೇಳಲ್ಲ, ಬರೀ ಟ್ರೈನಿಂಗ್ ಡಾಕ್ಟರ್ಸ್ ನರ್ಸಸ್ ಅಷ್ಟೇ ಸರ್. ಅಲ್ಲಿ ಇರೋ IIM ಅಂದಿರೋ ಅವ್ರು ಹೇಳ್ತಾರೆ ಸರ್,
ಅವರು ಬಹಳ ಒಳ್ಳೆಯವರು ಸರ್. ಸರ್ ದಯವಿಟ್ಟು ಇದನ್ನು ಫೇಸ್ಬುಕ್ಕಲ್ಲಿ ಹಾಕಿ ಸರ್. ನಂತರ ನಾರ್ಮಲ್ ಡೆಲಿವರಿ ಆಗಿರೋ ಮಕ್ಕಳಿಗೆ ಮೈಯುಸಲ್ಲದ ಇಂಥ ಕಡೆ ಸೇರಿಸ್ಬೋದು ದಯವಿಟ್ಟು ಹೇಳಿ ಸರ್. ನಾನು ತಪ್ಪಾಗಿ ಮಾತ್ರ ಕ್ಷಮಿಸಿ ಸರ್ ಅವ್ರ ಹತ್ರ ಸರ್. ಫೇಸ್ಬುಕ್ಕಲ್ಲಿ ಶರಣ್ ಸುದೀಪ್ ಸುದೀಪ್ ಬರುತ್ತೆ ಸರ್ ಅಂದಾನೆ ಸರ್. ಶರಣ್ ಅಂದರೆ ಸತ್ಯ ನನ್ನ ಮಗು ಸರ್, ಸುದೀಪ್ ಅಂದರೆ ನನ್ನ ದೊಡ್ಡ ಮಗ ಸರ್. ನನ್ನ ಡೀಪಲ್ಲಿರೋದು ನನ್ನ ಮಗು ಸತ್ಯ ನನ್ನ ಮಗು ಮುಖ ಸರ್.